ಹಲೋ ಇವರು ಒಂದು ಡಿಶಿ ಜೆ ಫಟಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಫೋನ್ಪೇದಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ಈ ರೀತಿ ಯುವರ್ ಬ್ಯಾಂಕ್ ಇಸ್ ಅನೇಬಲ್ ಟು ಪ್ರೊಸೆಸ್ ಪೇಮೆಂಟ್ಸ್ ಅಂತ ಏನಾದರೂ ನಿಮಗೆ ಸಮಸ್ಯೆ ತೋರಿಸ್ತಾ ಇದ್ದರೆ ಅದಕ್ಕೆ ಏನು ಏನು ಕಾರಣ ಅದಕ್ಕೆ ಪರಿಹಾರ ಏನು ಅದಕ್ಕಾಗಿ ನಾವು ಏನು ಮಾಡಬೇಕು ಎಲ್ಲ ವಿಷಯಗಳನ್ನ ಹೇಳ್ತು ಚರ್ಚೆ ಮಾಡೋಣ ನನ್ನ ಫೋನಲ್ಲಿ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹಾಗೆ ಸ್ನೇಹಿತರೆ ವಿಡಿಯೋ ಮೊದಲು ನಮ್ಮ ಚಾನಲ್ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲಾಯಕನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಒಂದು ಟು ಸೆಲ್ಫ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನನ್ನದೇ ಅದೊಂದು ಅಕೌಂಟ್ಗೆ ನನ್ನದೇ ಅಕೌಂಟಿಂದ ನನ್ನದೇ ಅಕೌಂಟ್ಗೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಈ ರೀತಿ ಪ್ರಾಬ್ಲಮ್ ಬಂತು ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿಬಿಟ್ಟು ಇದ್ದೀನಿ ನೀವು ಬೇರೆ ಯಾವುದೇ ಅಕೌಂಟ್ಗೆ ಟ್ರಾನ್ಸ್ಫರ್ ಇದ್ರು ಕೂಡ ನೋಡ್ಬೋದು ನಾನು ಸ್ಟೇಟ್ ಬ್ಯಾಂಕ್ ಅಕೌಂಟಿಂದ ಇದ್ದೀನಿ ಇಲ್ಲಿ ನೋಡ್ಬೋದು ಯುವರ್ ಬ್ಯಾಂಕ್ ಇಸ್ ಅನೇಬಲ್ ಟು ಪ್ರೊಸೆಸ್ ಪೇಮೆಂಟ್ಸ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ ಇದರ ಮುಂದು ಮೂಲ ಕಾರಣ ಹೇಳೋದಾದರೆ ಇದು ಒಂದು ಬ್ಯಾಂಕ್ನ ಪ್ರಾಬ್ಲಮ್ ಅಂದರೆ ಸರ್ವರ್ ಪ್ರಾಬ್ಲಮ್ ಅಥವಾ ಏನಾದರೂ ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಥವಾ ಒಂದು ಏನಾದರೂ ತೊಂದರೆ ಇರ್ಬೋದು ಇದು ಮೂಲ ಒಂದು ಬ್ಯಾಂಕ್ನಿಂದನೇ ಆಗಿರುತ್ತೆ ಬ್ಯಾಂಕ್ನ ಒಂದು ಯು ಪಿ ಐ ಸರ್ವರ್ ಏನಿರುತ್ತೆ ಅದರ ಮುಂದನೇ ಆಗಿರುತ್ತೆ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡೋದಕ್ಕೆ ಆಪ್ಷನ್ ಇಲ್ಲ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಇಲ್ಲಿ ನೋಡ್ಬೋದು ನಾನು ಎರಡು ಸಾರಿ ಟ್ರೈ ಮಾಡಿದ್ರು ಅದೇ ರೀತಿ ಬರ್ತದೆ ಈಗ ಮೂರು ಹನ್ನೆರಡು ಗಂಟೆ ಆಗಿದೆ ನೋಡ್ಬೋದು ಮೂರು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಈಗ ನಾನು ನಂತರದಲ್ಲಿ ಟ್ರೈ ಮಾಡಿಬಿಟ್ಟು ನಿಮಗೆ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ನೋಡ್ಬೋದು ನಾನು ಪದ ಮತ್ತೆ ಫೋನ್ಪೇನ ಓಪನ್ ಮಾಡಿದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ನೋಡ್ಬೋದು ಈಗ ಸಮಯ ಆರು ಗಂಟೆ ಹತ್ತು ನಿಮಿಷ ಇದಕ್ಕೂ ಮೊದಲೇ ಆನಾಗಿರುತ್ತೆ ಸ್ನೇಹಿತರೆ ಬಹಳ ಹಬ್ಬ ಹಬ್ಬ ಅಂದರೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಯವರೆಗೆ ಏನಾದರೂ ತೊಂದರೆ ಆದರೂ ಆಗಿರ್ಬೋದು ಒಂದು ಗಂಟೆ ಅಥವಾ ಅರ್ಧ ಗಂಟೆಯಲ್ಲಿ ಇದು ಸರಿ ಹೋಗುತ್ತೆ ಯಾವುದೇ ಒಂದು ಕಾರಣದಲ್ಲಿ ಈಗ ನಾನು ಆರು ಗಂಟೆಗೆ ಅಮೌಂಟ್ ಇದ್ದೀನಿ ಈಗ ಸಕ್ಸಸ್ಫುಲ್ಲಾಗಿ ವರ್ಗಾವಣೆ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ಟೇಟ್ ಬ್ಯಾಂಕ್ ಅಕೌಂಟ್ನಿಂದಾನೇ ಬಿಡ್ತೀನಿ ಈ ರೀತಿ ನಾವು ಇಲ್ಲಿ ಬೇರೆ ಏನೂ ಆಪ್ಷನ್ ಇಲ್ಲ ಸ್ನೇಹಿತರೆ ನಾವು ಏನು ಮಾಡೋದಕ್ಕೂ ಕೂಡ ಇಲ್ಲಿ ಬರೋದಿಲ್ಲ ಈ ರೀತಿ ಪ್ರಾಬ್ಲಮ್ ತೋರಿಸಿದರೆ ನೀವು ವೆಯ್ಟ್ ಮಾಡಬೇಕು ಅಷ್ಟೇ ಅದಕ್ಕಾಗಿ ನಿಮಗೂ ಈ ರೀತಿ ಏನಾದರೂ ಪ್ರಾಬ್ಲಮ್ ತೋರಿಸಿದರೆ ಸ್ವಲ್ಪ ವೇಟ್ ಮಾಡಿ ಸರಿ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ಬೋದು ಪ್ರೊಸೆಸಿಂಗ್ ಟ್ರಾನ್ಸಾಕ್ಷನ್ ಆಫ್ ತ್ರೀ ಹಂಡ್ರೆಡ್ ಅಂತ ಬರ್ತಾಯಿದೆ ನೋಡೋಣ ಸಕ್ಸಸ್ ಆಗುತ್ತಾ ಅಥವಾ ಇಲ್ವ ಅಂತ ಇಲ್ಲಿ ನೋಡ್ಬೋದು ಟ್ರಾನ್ಸ್ಫರ್ ಸಕ್ಸಸ್ಫುಲಿ ಅಂತ ಬಂದಿದೆ ಈ ರೀತಿ ಈ ಒಂದು ಸಮಸ್ಯೆ ತಾನಾಗೇ ಸಾಲ್ವ್ ಆಗುತ್ತೆ ನೀವು ಏನೂ ತೊಂದರೆ ಭಯಪಡಬೇಕಾಗಿಲ್ಲ ಅಥವಾ ಏನೋ ಒಂದು ಏನೂ ಮಾಡಬೇಕಾಗಿಲ್ಲ ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿಬೋದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಎಲ್ಲರಿಗೂ ಟೇಕ್ ಕೇರ್